ವಾಟ್ ಗಾಡ್ ಡಸ್ ದೇವರು ಏನು ಮಾಡುತ್ತಿದ್ದಾನೆ ಈ ಒಂದು ಸ್ಟೋರಿಯನ್ನು ಕಂಪ್ಲೀಟಾಗಿ ಇವತ್ತಿನ ದಿನ ನಾವು ತಿಳಿದುಕೊಳ್ಳೋಣ ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಹಾಗೆ ಇದರಲ್ಲಿ ಹೇಳುವಂಥ ನೀವು ವರ್ಡ್ಸ್ಗಳನ್ನು ಬರೆದುಕೊಳ್ಳಿ ಸ್ಟೋರಿಯನ್ನು ಅರ್ಥ ಮಾಡಿಕೊಳ್ಳಿ ಸರಿನಾ ಮಕ್ಕಳೇ ಹಾಗಾದರೆ ಸ್ಟೋರಿಯನ್ನು ನೋಡೋಣ ಬನ್ನಿ ರೀಡ್ ಆ್ಯಂಡ್ ಎಂಜಾಯ್ ಟೀಚರ್ ರೀಡ್ಸ್ ದ ಲೆಸನ್ ಲೆಸನ್ ವಿತ್ ಯುವರ್ ಬುಕ್ ಕ್ಲೋಸ್ಡ್ ಟೀಚರ್ ರೀಡ್ಸ್ ಅಗೇನ್ ನೌ ಲೆಸನ್ ವಿತ್ ಯುವರ್ ಬುಕ್ ಓಪನ್ ಟೀಚರ್ ಈ ಒಂದು ಲೆಸನನ್ನು ಓದ್ತಾರೆ ನೀವು ಬುಕ್ಕನ್ನು ಕ್ಲೋಸ್ ಮಾಡಿ ಕೇಳಿಸಿಕೊಳ್ಳಬೇಕು ಮೊದಲನೇದಾಗಿ ಮತ್ತೆ ಟೀಚರ್ ಈ ಒಂದು ಸ್ಟೋರಿಯನ್ನು ಓದುತ್ತಾರೆ ಆಗ ಬುಕ್ಕನ್ನು ಓಪನ್ ಆಗಿಟ್ಟು ಅದನ್ನು ನಾವು ನೀವು ಕೇಳಿಸ್ಕೊಳ್ಬೇಕು ಅಂತ ಇಲ್ಲಿ ಹೇಳಿದ್ದಾರೆ ನೋಡಿ ಸ್ಟೋರಿ ಹೆಸರೇನು ವಾಟ್ ಗಾಡ್ ಡರ್ ದೇವರು ಏನು ಮಾಡುತ್ತಿದ್ದಾನೆ ಅಂತ ಅದರ ಹೆಡ್ಡಿಂಗ್ ಇದೆ ಇಲ್ಲಿ ನೋಡಿ ದ ಕಿಂಗ್ ಆ್ಯಂಡ್ ದ ಮಿನಿಸ್ಟರ್ ಇನ್ ದ ಕೋರ್ಟ್ ವೇರ್ ಎಂಗೇಜ್ಡ್ ಇನ್ ಎ ಕನ್ವರ್ಸೇಷನ್ ನೋಡಿ ರಾಜ ಮತ್ತು ಮಂತ್ರಿ ದ ಕಿಂಗ್ ಅಂದರೆ ಕಿಂಗ್ ಅಂದರೆ ರಾಜ ಮಿನಿಸ್ಟರ್ ಅಂದರೆ ಮಂತ್ರಿ ಹೌದಾ ಕೋರ್ಟ್ ಅಂದರೆ ಸಭೆ ನೋಡಿ ಈ ಒಂದು ಸಭೆಯಲ್ಲಿ ರಾಜ ಮತ್ತು ಮಂತ್ರಿಗಳು ಸಂಭಾಷಣೆಯಲ್ಲಿ ಏನಾಗಿದ್ದಾರೆ ಆಗಿದ್ದಾರೆ ಎಂಗೇಜ್ ಆಗಿದ್ದಾರೆ ಏನು ಸಂಭಾಷಣೆ ಮಾಡ್ತಾ ಇದ್ದಾರೆ ಏನು ಮಾತಾಡ್ತಾ ಇದ್ದಾರೆ ಅಂದರೆ ರಾಜ ಕೇಳ್ತಾನೆ ದ ಕಿಂಗ್ ಆಸ್ಕ್ಡ್ ದ ಮಿನಿಸ್ಟರ್ ರಾಜ ಮಂತ್ರಿಯನ್ನು ಕೇಳ್ತಾನೆ ಏನಂತ ವಾಟ್ ಡಸ್ ಗಾಡ್ ಡೂ ದೇವರು ಏನು ಮಾಡುತ್ತಿದ್ದಾನೆ ಅಂತ ರಾಜ ಮಂತ್ರಿಯನ್ನು ಪ್ರಶ್ನೆ ಮಾಡ್ತಾನೆ ಆಗ ಮಂತ್ರಿ ಏನು ಹೇಳ್ತಾರೆ ವಾಯ್ ಸರ್ ಹಿ ಸೀಮ್ ಸರ್ಪ್ರೈಸ್ಡ್ ಇವ ಎ ಶೇಪರ್ಡ್ ಬಾಯ್ ಗುಡ್ ಆನ್ಸರ್ ದಿಸ್ ಕ್ವಶನ್ ನೋಡಿ ಏಕೆ ಸರ್ ಅಂತ ಕೇಳಿದಾಗ ಆ ಒಂದು ಮಂತ್ರಿ ಮಂತ್ರಿ ಏನು ಹೇಳ್ತಾನಂದರೆ ಇದಕ್ಕೆ ಶೇಪರ್ಡ್ ನೋಡಿ ಇಲ್ಲಿ ಶೇಪರ್ಡ್ ಇದೆ ಅಲ್ವಾ ಶೇಪರ್ಡ್ ಅಂದರೆ ಕುರಿ ಕಾಯುವ ಅಥವಾ ಕುರಿ ಕುರುವ ಅಂತ ಹೇಳ್ತೀವಿ ಆ ಹುಡುಗ ಕೂಡ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾನೆ ಅಂದರೆ ರಾಜ ಏನು ಕೇಳ್ತಾನೆ ಮಂತ್ರಿಯನ್ನು ದೇವರು ಏನು ಮಾಡುತ್ತಿದ್ದಾನೆ ಅಂತ ಹೇಳಿದಾಗ ಮಂತ್ರಿ ಹೇಳ್ತಾನೆ ಏನಂತ ಈ ಒಂದು ಪ್ರಶ್ನೆಗೆ ನಮ್ಮಲ್ಲಿ ಕುರಿ ಕಾಯುವವನು ಹುಡುಗ ಕೂಡ ಒಂದು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾನೆ ಅಂತ ಹೇಳಿದಾಗ ರಾಜನಿಗೆ ಆಶ್ಚರ್ಯ ಆಗುತ್ತೆ ಆಶ್ಚರ್ಯ ಆದಾಗ ರಾಜ ಏನು ಮಾಡ್ತಾನೆ ನೋಡಿ ದ ಎಂಪ್ರರ್ ವಾಸ್ ಇರಿಟೇಟೆಡ್ ಬೈ ದಿಸ್ ರೆಸ್ಪಾನ್ಸ್ ರಾಜನಿಗೆ ತುಂಬ ಸಿಟ್ಟು ಬರುತ್ತೆ ಏನಂತ ಈ ಒಂದು ಮಂತ್ರಿ ಹೇಳಿದಾಗ ನಮ್ಮಲ್ಲಿ ಕುರಿಕಾಯಿಯ ಹುಡುಗ ಕೂಡ ಈ ಮ ಉತ್ತರವನ್ನು ಹೇಳ್ತಾನೆ ಗುರು ರಾಜರೇ ಅಂದಾಗ ರಾಜನಿಗೆ ತುಂಬಾ ಸಿಟ್ಟು ಬರುತ್ತೆ ಓ ದೆನ್ ವೈ ಡೋಂಟ್ ಯು ಪ್ಲೀಸ್ ಪ್ರೊಡ್ಯೂಸ್ ಸಾರಿ ಪ್ರೊಡ್ಯೂಸ್ ಸಚ್ ಎ ಶೇಪ್ ಮೈ ಬಾಯ್ ಬಿಫೋರ್ ಮೀ ನೋಡಿ ರಾಜನಿಗೆ ಸಿಟ್ಟು ಬಂದು ಏನು ಹೇಳ್ತಾನೆ ಓ ಹೌದಾ ಹಾಗಾದರೆ ನೀವು ಯಾಕೆ ಅವನನ್ನು ನನ್ನ ಮುಂದೆ ಕರೆದುಕೊಂಡು ಬಂದು ನಿಲ್ಲಿಸಬಾರ್ದು ಅಂತ ರಾಜ ಹೇಳ್ತಾನೆ ವೈ ಡೋಂಟ್ ಯು ಪ್ರೊಡ್ಯೂಸ್ ಸಚ್ ಎ ಶೇಪರ್ಡ್ ಬಾಯ್ ಬಿಫೋರ್ ಮೀ ನನ್ನ ಮುಂದೆ ಆತನನ್ನು ನೀವು ಯಾಕೆ ಕರ್ಕ ಕರೆದುಕೊಂಡು ಬಂದು ನಿಲ್ಲಿಸಬಾರ್ದು ಅಂತ ರಾಜನಿಗೆ ರಾಜ ಮಂತ್ರಿಗೆ ಹೇಳ್ತಾನೆ ಆಗ ಮರುದಿನ ದ ನೆಕ್ಸ್ಟ್ ಡೇ ದ ಮಿನಿಸ್ಟರ್ ಬ್ರಾಟ್ ಎ ಯಂಗ್ ಶೇಪರ್ಡ್ ಟು ಕೋಟ್ ದ ಎಂಪ್ರರ್ ಆಸ್ಕ್ಡ್ ಹಿಮ್ ನೋಡಿ ದ ನೆಕ್ಸ್ಟ್ ಡೇ ಅಂದರೆ ಮರುದಿನ ಮಂತ್ರಿ ಏನು ಮಾಡ್ತಾನೆ ಒಬ್ಬ ಯುವಕ ಯುವ ಕುರುವ ಕುರಿ ಕಾಯುವ ಹುಡುಗನನ್ನು ಕರೆದುಕೊಂಡು ಬಂದು ಸಭೆಗೆ ಸಭೆಯಲ್ಲಿ ನಿಲ್ಲಿಸ್ತಾನೆ ಆಗ ರಾಜ ಆ ಹುಡುಗನನ್ನು ಪ್ರಶ್ನೆ ಮಾಡ್ತಾನೆ ಏನಂತ ವಾಟ್ ಡಸ್ ಗಾಡ್ ಡೂ ಎಂಗ್ ಮ್ಯಾನ್ ಹೇಳಿ ಹೇಳು ಈಗ ದೇವರು ಏನು ಮಾಡ್ತಿದ್ದಾನೆ ಹುಡುಗ ಹೇಳು ನೋಡೋಣ ಅಂತ ಆ ರಾಜ ಮಂತ್ರಿ ಕಳೆದ್ಕೊಂಡು ಬಂದಿರ್ತಾನಲ್ಲ ತಾನೆಲ್ಲ ಆ ಹುಡುಗನನ್ನ ಪ್ರಶ್ನೆ ಮಾಡ್ತಾನೆ ಆಗ ಆ ಹುಡುಗ ಏನಂತ ಉತ್ತರ ಕೊಡ್ತಾನೆ ದೇವರು ಈಗ ಏನು ಮಾಡುತ್ತಿದ್ದಾನೆ ಅಂದಾಗ ಆ ಹುಡುಗ ಏನು ಹೇಳ್ತಾನೆ ನೋಡಿ ನೋಡಿ ಇಲ್ಲಿ ಕಾಣಿಸ್ತಾ ಇದ್ದಾನಲ್ವಾ ಶೇಪರ್ಡ್ ಬಾಯ್ ಹಿ ವಾಸ್ ಕಿಂಗ್ ದೀಸ್ ಆಲ್ಸೋ ದೀಸ್ ಆರ್ ಮಿನಿಸ್ಟರ್ಸ್ ಹೌದಾ ಅನ್ಅಪ್ರೇಡ್ ಎ ವಿಲ್ಲೇಜ್ ಬಾಯ್ ರಿಪ್ಲೈಡ್ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಹೆದರದೆ ಅನ್ನ ಅಪ್ರಿಯರ್ಡ್ ಅಂದರೆ ಹೆದರದೆ ಆತ ಈ ಹಳ್ಳಿ ಹುಡುಗ ಉತ್ತರವನ್ನು ಹೇಳ್ತಾನೆ ರಾಜ ಕೇಳ್ತಕ್ಕಂಥ ಪ್ರಶ್ನೆ ಯಾವುದು ಈಗ ದೇವರು ಏನು ಮಾಡುತ್ತಿದ್ದಾನೆ ಅದಕ್ಕೆ ಉತ್ತರ ಅಂಜದೆ ಧೈರ್ಯದಿಂದ ಈ ಹುಡುಗ ಏನಂತ ಉತ್ತರ ಕೊಡ್ತಾನೆ ನೋಡಿ ಈಸ್ ಮೈ ಎಂಪ್ರ ಆಸ್ಕಿಂಗ್ ದಿಸ್ ಕ್ವಶನ್ ಆ್ಯಸ್ ಎ ಟೀಚರ್ ಆರ್ ಆ್ಯಸ್ ಎ ಸ್ಟೂಡೆಂಟ್ ನೋಡಿ ಇವನು ಮತ್ತೆ ಪ್ರಶ್ನೆ ಕೇಳ್ತಾನೆ ರಾಜನಿಗೆ ಏನಂತ ಈಗ ನಮ್ಮ ರಾಜ ಕೇಳ್ತಿರ್ತಕ್ಕಂಥ ಪ್ರಶ್ನೆ ನೀವು ಟೀಚರಾಗಿ ಕೇಳ್ತಾ ಇದ್ದೀರೋ ಸ್ಟೂಡೆಂಟಾಗಿ ಕೇಳ್ತಾ ಇದ್ದೀರೋ ಅಂದರೆ ನೀವು ಗುರುಗಳಾಗಿ ಕೇಳ್ತಾ ಇದ್ದೀರೋ ಅಥವಾ ವಿದ್ಯಾರ್ಥಿಯಾಗಿ ನನ್ನನ್ನು ಈ ಪ್ರಶ್ನೆ ಕೇಳ್ತಾ ಇದ್ದೀರಿ ಅಂತ ಹೇಳಿದಾಗ ರಾಜ ಮತ್ತೆ ಉತ್ತರ ಕೊಡ್ತಾರೆ ಏನಂತ ದ ಎಂಪ್ರ ವಾಸ್ ಫಸಲ್ಡ್ ಅಂದರೆ ಆಗುತ್ತೆ ರಾಜನಿಗೆ ಗೊಂದಲ ಆಗುತ್ತೆ ಆಗ ಅವರು ಉತ್ತರ ಏನು ಕೊಡ್ತಾರೆ ರಾಜ ಆ್ಯಸ್ ಎ ಸ್ಟೂಡೆಂಟ್ ಹೀ ರಿಪ್ಲೈಡ್ ನಾನು ಬ ವಿದ್ಯಾರ್ಥಿಯಾಗಿ ನಿಮ್ಮ ನಿನ್ನನ್ನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಅರ್ಥ ಆಯ್ತಾ ನೋಡಿ ಇಲ್ಲಿ ಇವ್ರು ಏನು ಕೇಳ್ತಾರೆ ಶಿಪೋಡ್ ಬಾಯ್ ಏನು ಪ್ರಶ್ನೆ ಕೇಳಿದ ನೀವು ಆಗಿ ಕೇಳ್ತಾ ಇದ್ದರು ವಿದ್ಯಾರ್ಥಿಯಾಗಿ ಕೇಳ್ತಾ ಇದ್ದರು ಅಂದಾಗ ನಾನು ವಿದ್ಯಾರ್ಥಿಯಾಗಿ ಕೇಳ್ತಾ ಇದ್ದೀನಿ ಅಂತ ರಾಜ ಹೇಳ್ತಾನೆ ಆಗ ದನ್ ಲುಕ್ ಆ್ಯಟ್ ದ ಸ್ಟೂಡೆಂಟ್ಸ್ ಚಿಕ್ಕಿನೆಸ್ ದ ಬಾಯ್ಸ್ ಸ್ಟಾರ್ಟೆಡ್ ನೋಡಿ ಆಗ ಏನಂತ ಹೇಳ್ತಾನೆ ನೋಡಿ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ನೋಡಿ ಅಂತ ಹೇಳಿದಾಗ ದ ಸ್ಟೂಡೆಂಟ್ಸ್ ಕಂಟಿನ್ಯೂಸ್ ಸಿಟ್ಟಿಂಗ್ ಆನ್ ದ ಟ್ರೋ ಥ್ರೋನ್ ವೈಲ್ ದ ಟೀಚರ್ ಸ್ಟ್ಯಾಂಡ್ಸ್ ಬಿಫೋರ್ ಹಿಮ್ ಆಗ ಸ್ಟು ಏನು ಹೇಳ್ತಾನೆ ಶೇಪಾಡ್ ಬಾಯ್ ಹೇಳ್ತಾನೆ ನೋಡಿ ನೀವು ಒಬ್ಬ ಸ್ಟೂಡೆಂಟ್ ಹೌದಾ ನೀವು ಕಂಟಿನ್ಯೂ ಆಗಿ ಅಂದರೆ ಸಿಟ್ಟಿಂಗ್ ಆನ್ ದ ಥ್ರೋನ್ ಥ್ರೋನ್ ಅಂದರೆ ಸಿಂಹಾಸನ ನೀವು ಒಬ್ಬ ವಿದ್ಯಾರ್ಥಿಯಾಗಿ ಸಿಂಹಾಸನದ ಮೇಲೆ ಕುಳಿತುಕೊಂಡು ಗುರುಗಳಾಗಿರ್ತಕ್ಕಂಥ ನನ್ನನ್ನು ನಿಲ್ಲಿಸಿ ನನ್ನ ಮುಂದೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಾ ನೋಡಿ ನೀವು ವಿದ್ಯಾರ್ಥಿ ನಾನು ಗುರು ನಾನು ನಿಂತಿದ್ದೀನಿ ನೀವು ಸಿಂಹಾಸನದ ಮೇಲೆ ಕುಳಿತಿದ್ದೀರಾ ಅಂದಾಗ ದ ಎಂಪ್ರರ್ ವೆಂಟ್ ರೆಡ್ ಇನ್ ದ ಫೇಸ್ ನೋಡಿ ದ ಎಂಪ್ರರ್ ಅಂದರೆ ರಾಜ ಆ ರಾಜನ ಮುಖ ಎಲ್ಲ ಕೆಂಪಗಾಯಿತು ಯಾಕೆ ಯಾಕಂದರೆ ಒಬ್ಬ ಕುರಿಕಾಯಿಯ ಹುಡುಗ ರಾಜನಿಗೇನಂತಾನೆ ನೀವು ಸಿಂಹಾಸನದ ಮೇಲೆ ಕುಳಿತಿದ್ದೀರ ಒಬ್ಬ ವಿದ್ಯಾರ್ಥಿಯಾಗಿ ನನ್ನನ್ನು ನೀವು ನಾನು ಗುರ ಗುರು ರಾಜನಿಗೆ ತುಂಬ ಸಿಟ್ಟು ಬರುತ್ತೆ ಆತನ ಮುಖ ಎಲ್ಲ ಕೆಂಪಗಾಗುತ್ತೆ ಈ ಕ್ವಿಕ್ಲಿ ಟು ಡಪ್ ಆಂಡ್ ವಾಕ್ ಡೌನ್ ರಾಜ ಬೇಗನೆ ಆ ಆ ಕಾಯುವ ಹೀಗೆ ಅಂದ ತಕ್ಷಣ ಆತ ಎದ್ದು ನಡೆದುಕೊಂಡು ಬರ್ತಾನೆ ಬಂದು ಲೀಡಿಂಗ್ ದ ಬಾಯ್ ಬೈ ದ ಹ್ಯಾಂಡ್ ಹಿ ಮೇಡ್ ಹಿಮ್ ಸಿಟ್ ಆನ್ ದ ಥ್ರೋನ್ ನೋಡಿ ಆ ಹುಡುಗ ಏನು ಮಾಡ್ತಾನೆ ಬಂದು ಆ ಹುಡುಗನನ್ನ ಸಿಂಹಾಸನದ ಮೇಲೆ ಕುಳಿಸ್ ಕುಳಿತು ಕುಳಿತುಕೊಳ್ತಾನೆ ಆತ ರಾಜ ಏನು ಮಾಡ್ತಾನೆ ಬಂದು ಇಲ್ಲಿ ನಿಂತುಕೊಳ್ತಾನೆ ದ ಕಿಂಗ್ ಟುಕ್ ದ ಶೇಪರ್ಸ್ ಕ್ಲಾಕ್ ಆ್ಯಂಡ್ ರ್ಯಾಪ್ ಇಟ್ ಅರೌಂಡ್ ಹಿಮ್ಸೆಲ್ಪ್ ನೋಡಿ ಆ ಕುರಿ ಕಾಯೋಥರ ಆತನು ಕೂಡ ಆ ರಾಜ ಏನು ಮಾಡ್ತಾನೆ ಸಿಂಹಾಸನದಿಂದ ಇಳಿದು ಬಂದ ತಕ್ಷಣ ಏನು ಏನ್ಮಾಡ್ತಾನಾ ಬಟ್ಟೆಯನ್ನು ಸುತ್ತಿ ರ್ಯಾಪ್ಡ್ ಅಂದ್ರೆ ಸುರುಳಿ ಥರ ಸುತ್ತಿ ಅದನ್ನು ತನ್ನಷ್ಟಕ್ಕೆ ತಾನೇ ಅರೌಂಡ್ ಅಂದರೆ ಸುತ್ತಿಕೊಳ್ತಾನೆ ವಿತ್ ಫೋಲ್ಡೆಡ್ ಹ್ಯಾಂಡ್ಸ್ ತನ್ನ ಕೈಗಳನ್ನು ಏನ್ಮಾಡ್ತಾನ ಮಡಚಿಕೊಳ್ತಾನ ಮಡಚಿಕೊಂಡು ಹಿಡಿದುಕೊಂಡು ನಿಲ್ತಾನ ಆತನ ಮುಂದೆ ಹೀ ದೆನ್ ದ ಶೇಪರ್ಡ್ ಬಾಯ್ ಅಲ್ಲಿ ಬಂದು ಬಟ್ಟೆನ ಸುತ್ತಕೊಂಡು ಕೈಯಲ್ಲಿ ಕಟ್ಟಿಕೊಂಡು ಮತ್ತು ಕೈಯಲ್ಲಿ ಎರಡನ್ನೂ ಕೈ ಜೋಡಿಸಿ ನಿಂತು ಕೇಳ್ತಾನೆ ಮತ್ತೆ ಮತ್ತೆ ಆ ಹುಡುಗನನ್ನು ಪ್ರಶ್ನೆ ಮಾಡ್ತಾನೆ ಏನಂತ ಓ ಟೀಚರ್ ಕುಡ್ ಯು ಪ್ಲೀಸ್ ಟೆಲ್ ಮೀ ವಾಟ್ ಡಸ್ ಓ ಗುರುಗಳೇ ಈಗ ಹೇಳಿ ನೋಡೋಣ ದೇವರು ಈಗ ಏನು ಮಾಡ್ತಾ ಇದ್ದಾನೆ ಅಂತ ಮತ್ತೆ ಪ್ರಶ್ನೆ ಮಾಡಿದಾಗ ಇಲ್ಲಿ ಕುಳಿತಿರ್ತಕ್ಕಂಥ ಶೇಪರ್ಡ್ ಬಾಯ್ ಹೇಳ್ತಾನೆ ಏನಂತ ಲಾ ನಗ್ತಾನೆ ಜೋರಾಗಿ ನಗುತ್ತಾ ಹೇಳ್ತಾನೆ

ಎಲ್ಲ ಮಂತ್ರಿಗಳಲ್ಲಿ ಕುಳಿತಿರ್ತಕ್ಕಂಥ ಮಂತ್ರಿಗಳು ರಾಜನನ್ನು ನೋಡ್ತಾರೆ ನೋಡಿದಾಗ ರಾಜನಿಗೆ ಮಾತೇ ಬರೋದಿಲ್ಲ ಆತ ಮೌನವಾಗಿ ಬಿಡ್ತಾನೆ ಸ್ಪೀಚ್ಲೆಸ್ ಅಂದರೆ ಮೌನವಾಗು ಎಸ್ ಗಾಡ್ ಕುಡ್ ಡೂ ಎನಿಥಿಂಗ್ ಆ್ಯಸ್ ಹೀ ಪ್ಲೀಸ್ ದ ಆಂಪ್ರ ರಿಯಲೈಸ್ಡ್ ನೋಡಿ ಆಗ ರಾಜನಿಗೆ ನೋಡಿ ರಾಜನಿಗೆ ಆಗ ಗೊತ್ತಾಗುತ್ತೆ ಎಸ್ ಗಾಡ್ ಕುಡ್ ಡೂ ಎನಿಥಿಂಗ್ ದೇವರು ಏನು ಬೇಕಾದರೂ ಮಾಡಬಹುದು ನೋಡಿ ಕಾಯುವನ್ನು ರಾಜನನ್ನಾಗಿ ಮಾಡಬಹುದು ರಾಜನನ್ನ ಕುರಿ ಕಾಯುವನನ್ನಾಗಿ ಮಾಡಬಹುದು ಅಂತ ಈಗ ರಾಜನಿಗೆ ರಿಯಲೈಸ್ ಆಯಿತು ಅರ್ಥ ಆಯಿತು ತಿಳಿದುಕೊಂಡ ಅರ್ಥ ಆಯ್ತ ಮಕ್ಕಳೇ ನೋಡಿ ಒಬ್ಬ ಕುರಿ ಕಾಯುವ ಹುಡುಗ ಈಗ ದೇವರು ಏನು ಮಾಡುತ್ತಿದ್ದಾನೆ ಅನ್ನೋದನ್ನು ರಾಜನಿಗೆ ಮನವರಿಕೆ ಮಾಡಿಕೊಟ್ಟ ಅರ್ಥ ಆಯ್ತಾ ಮಕ್ಕಳೇ ಈ ಸ್ಟೋರಿ ಇಲ್ಲಿಗೆ ಕಂಪ್ಲೀಟ್ ಆಯಿತು ಇದರಲ್ಲಿ ಬರುವಂತಹ ಸಾಕಷ್ಟು ನ್ಯೂವರ್ಡ್ಸ್ಗಳನ್ನು ನಾನೀಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ವಾಟ್ ಗಾಡ್ ಡಸ್ ವರ್ಡ್ಸ್ ಕಿಂಗ್ ರಾಜ ಮಿನಿಸ್ಟರ್ ಮಂತ್ರಿ ಕೋರ್ಟ್ ಸಭೆ ಎಂಗೇಜ್ಡ್ ತೊಡಗಿರುವ ಕನ್ವರ್ಸೇಷನ್ ಸಂಭಾಷಣೆ ಗಾಡ್ ದೇವರು ವಾಟ್ ಏನು ಡೂ ಮಾಡು ಸರ್ಪ್ರೈಸ್ ಆಶ್ಚರ್ಯ ಶೇಪರ್ಡ್ ಕುರಿಕಾಯುವವ ಆನ್ಸರ್ ಉತ್ತರ ಎಂಪ್ರರ್ ಚಕ್ರವರ್ತಿ ಇರಿಟೇಟೆಡ್ ಸಿಟ್ಟಿಗೆದ್ದ ರೆಸ್ಪಾನ್ಸ್ ಪ್ರತ್ಯುತ್ತರ ಪ್ರೊಡ್ಯೂಸ್ ಹಾಜರುಪಡಿಸು ನೆಕ್ಸ್ಟ್ ಡೇ ಮರುದಿನ ಬ್ರಾಟ್ ತಂದ ಯಂಗ್ ಯುವಕ ಅನ್ಅ್ರೇರ್ ಹೆದರದೆ ರಿಪ್ಲೈಡ್ ಉತ್ತರಿಸಿದ ಪಝಲ್ಡ್ ಗೊಂದಲವಾಗು ಚಿಕ್ಕಿನೆಸ್ ಕೆನ್ನೆ ಲುಕ್ ನೋಡು ಸ್ಟೆ ಸ್ಟಾರ್ಟೆಡ್ ಹೇಳಿಕೆ ಕಂಟಿನ್ಯೂಸ್ ಮುಂದುವರೆ ಮುಂದುವರೆಯುತ್ತದೆ ಸಿಟ್ ಕುಳಿತುಕೊಂಡ ಥ್ರೋನ್ ಸಿಂಹಾಸನ ಫೇಸ್ ಮುಖ ಕ್ವಿಕ್ಲಿ ತ್ವರಿತವಾಗಿ ಬಹುಬೇಗನೆ ಸ್ಟುಡಪ್ ನಿಂತು ವಾಕ್ಡ್ ನಡೆದರೂ ಡೌನ್ ಕೆಳಗೆ ಹ್ಯಾಂಡ್ ಕೈ ವೈ ಎ ಕೆ ಲೀಡಿಂಗ್ ಕರೆದೊಯ್ಯುವ ಕ್ಲಾಕ್ ಗಡಿಯಾರವನ್ನು ರ್ಯಾಪ್ ಸುರುಳಿಸುತ್ತಿ ಫೋಲ್ಡೆಡ್ ಮಡಚಿದ ಲಾಫ್ಡ್ ನಗುವುದು ಸ್ಪೀಚ್ಲೆಸ್ ಮೂಕನಾದ ಪ್ಲೀಸ್ಡ್ ಸಂತೋಷಗೊಳಿಸು ರಿಯಲೈಸ್ಡ್ ತಿಳಿದುಕೊಂಡ ಕ್ಲಾಕ್ ಚಿಕ್ಕ ಉಡುಗೆ ಅರ್ಥ ಆಯ್ತಾ ಇವೆಲ್ಲವುಗಳು ವಾಟ್ ಗಾಡ್ ಡಸ್ ಡು ಅನ್ನುವಂಥ ಒಂದು ಪಾಠದಲ್ಲಿ ಬರುವಂತಹ ಎಲ್ಲ ಪದಗಳ ಒಂದು ಹೊಸ ಪದಗಳ ಅರ್ಥಗಳಾಗಿವೆ ಇವೆಲ್ಲವುಗಳನ್ನು ಎಲ್ಲರೂ ಬರೆದುಕೊಳ್ಳಿ ನಮ್ಮ ಮಕ್ಕಳೇ ಸ್ಟೋರಿಯನ್ನು ಅರ್ಥ ಮಾಡಿಕೊಳ್ಳಿ ಪೂರ್ತಿ ವಿಡಿಯೋವನ್ನು ನೋಡಿ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ನಮ್ಮ ವಿಡಿಯೋಗಳು ಇವ